Hi, hello, namaste friends. Welcome back to Raman Tutorials for KPSC Exams. Friends, ee session alli athava ee channel alli navu KPSC Exams andre STA, FTA, PC hagu PSI hagene KS muntadantaha KPSC spardhatmaka parikshegala tayariyana neevu nadisabodu. Hagene ನೀವೇನ್ ಮಾಡಬೇಕು ಅಂತಂದ್ರೆ ನಮ್ಮ ಚಾನೆಲ್ಗೆ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಕಾಣ್ತಾ ಇರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಮುಂದೆ ಎಲ್ಲ ವಿಡಿಯೋಗಳನ್ನು ನೀವು ಪಡ್ಕೊಳ್ಳೋ ರೀತಿ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ ವಿಡಿಯೋಗೆ ಒಂದು ಲೈಕ್ ಹಾಗೆಯೇ ಶೇರ್ ಕೂಡ ಮಾಡಿ. ನಿಮಗೆ ಎಕ್ಸಾಮ್ಸಿಗೆ ಬೇಕಾದಂತಹ ಪ್ರತಿಯೊಂದು ಮಾಹಿತಿಯನ್ನು ನೀವು ಪಡ್ಕೊಳ್ಬೇಕು ಅಥವಾ ವಿಡಿಯೋ ಪಾಠಗಳನ್ನು ನಿಮಗೆ ಪಡ್ಕೊಳ್ಬೇಕು ಅಂತಂದರೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಬೇಕು. ಸೊ ಆ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಅಥವಾ ಕಾಮೆಂಟ್ ಬಾಕ್ಸ್ನಲ್ಲಿ ಕೂಡ ಹಾಕಿರ್ತೀನಿ. ಸೊ ಚೆಕ್ ಮಾಡಿಬಿಟ್ಟು ನೀವು ಜಾಯಿನ್ ಆಗ್ಬೋದು. ಹಾಗೆಯೇ ಫ್ರೆಂಡ್ಸ್, ಇವತ್ತಿನ ಒಂದು ತರಗತಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ತರಗತಿ. ಈ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋ ಪಾಠಗಳು ನಿಮಗೆ ದೊರಕುತ್ತೆ. ಪ್ರತಿಯೊಂದು ಪಾಠಗಳನ್ನಾಗಿ ನಾನು ವಿವರಿಸ್ತಾ ಹೋಗ್ತೇನೆ. ಇವತ್ತಿನ ನಮ್ಮ ಟಾಪಿಕ್ ಸಿಂಧೂ ಬಯಲಿನ ನಾಗರಿಕತೆ. ಇದನ್ನು ನಾನು ಎರಡು ಪಾರ್ಟ್ಗಳನ್ನಾಗಿ ನಿಮ್ಮೊಂದಿಗೆ ತರ್ತಾ ಇದ್ದೇನೆ. ಎಸ್, ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಆರಂಭ ಮಾಡೋಣ. ನೋಡಿ, ಸಿಂಧೂ ಬಯಲಿನ ನಾಗರಿಕತೆ ಈಗಾಗಲೇ ನೀವು ಸಾಕಷ್ಟು ತಿಳ್ಕೊಂಡಿದ್ದೀರಾ. ಆದರೂ ಕೂಡ ನಾವು ಪುನಃ ಆರಂಭ ಮಾಡೋಣ ಅನ್ನೋದೇ ನಮ್ಮ ಉದ್ದೇಶ. ಭಾರತದಲ್ಲಿ ಸಿಂಧೂ ನದಿಯ ಬಯಲಿನಲ್ಲಿ ಬೆಳೆದು ಬಂದ ನಾಗರಿಕತೆಯೇ ಹರಪ್ಪ ನಾಗರಿಕತೆ ಅಂತ ಹೇಳ್ತೀವಿ. ಬೇಸಿಕಲಿ ಈ ಸಿಂಧೂ ಬಯಲಿನ ನಾಗರಿಕತೆಯನ್ನು ನಾವು ಹರಪ್ಪ ನಾಗರಿಕತೆ ಅಂತಲೇ ಕರೆಯೋದು. ಸೊ ಇದು ಸಿಂಧೂ ನದಿಯ ಬಯಲಿನಲ್ಲಿ ಬೆಳೆದು ಬಂದಂತಹ ನಾಗರಿಕತೆ. ಹಾಗಾದರೆ ಈ ನಾಗರಿಕತೆಗೆ ಇರ್ತಕ್ಕಂಥ ಬೇರೆ ಬೇರೆ ಹೆಸರುಗಳು ಯಾವುದು ಅಂದರೆ, ಒಂದು ಸಿಂಧೂ ಬಯಲಿನ ನಾಗರಿಕತೆ ಅಂತ ಹೇಳ್ತೀವಿ, ಹಾಗೆಯೇ ಪ್ರಾಕ್ತಾರತಿಯ ನಾಗರಿಕತೆ ಅಂತಲೂ ಕೂಡ ಇದನ್ನು ಕರೀತೇವೆ. ಹಾಗೆಯೇ ಫ್ರೆಂಡ್ಸ್, ಭಾಳ ಈಸಿಯಾಗಿ ನೀವು ತಿಳ್ಕೊಳ್ಬೋದು, ಮೊಟ್ಟ ಮೊದಲಿಗೆ ಪತ್ತೆ ಹಚ್ಚಿದ್ದು ಹರಪ್ಪ ನಾಗರಿಕತೆಯನ್ನು ಎಲ್ಲಿ ಅಂತಂದರೆ ಹರಪ್ಪ ಮತ್ತು ಮೊಹೆಂಜೊದಾರೋ ನಗರಗಳಲ್ಲಿ. ಹಾಗೆಯೇ ಪತ್ತೆ ಹಚ್ಚಿದಂತಹ ಪುರಾತತ್ವ ಇಲಾಖೆಯ ಅಧಿಕಾರಿ ಆಗಿರ್ತಾರೆ ಅಂತಂದರೆ ದಯಾರಾಮ್ ಸಹಾನಿರವರು ಆ ಒಂದು ಪುರಾತತ್ವ ಇಲಾಖೆಯ ಅಧಿಕಾರಿಯೇ ಆಗಿರ್ತಾರೆ. ನೋಡಿ, ದಯಾರಾಮ್ ಸಹಾನಿಯವರು ಹರಪ್ಪ ನಗರವನ್ನು ಕ್ರಿಸ್ತಶಕ 1921 ಇದನ್ನು ಪತ್ತೆ ಹಚ್ಚಿಬಿಡ್ತಾರೆ. ಇದಿಷ್ಟು ನೀವು ಮಾಹಿತಿಯನ್ನು ಕಡ್ಡಾಯವಾಗಿ ತಿಳ್ಕೊಳ್ಬೇಕು. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ನಿಮಗೆ ಈ ಪ್ರಶ್ನೆ ಉದ್ಭವ ಆಗಂಥ ಸಂದರ್ಭ ಇದ್ದೇ ಇರುತ್ತೆ. ಹಾಗೆಯೇ ಗುಜರಾತ್ ರಾಜ್ಯದಲ್ಲಿ ಹರಪ್ಪ ನಾಗರಿಕತೆಯ ಪ್ರಸಿದ್ಧ ನೆಲೆ ಇದೆ, ಅದನ್ನೇ ಲೋತಾಲ್ ನಗರ ಅಂತೇಳಿ ಕರಿತೀವಿ. ಈ ಮೊಹೆಂಜೊದಾರೋ ನಗರವನ್ನು ಪತ್ತೆ ಹಚ್ಚಿದಂತಹ ಪುರಾತತ್ವ ಇಲಾಖೆಯ ಅಧಿಕಾರಿ ಯಾರು ಅಂದರೆ RD ಬ್ಯಾನರ್ಜಿರವರು. ನೆನ್ಪಿಟ್ಕೊಳ್ಳ್ರಿ, ಈ ಹರಪ್ಪ ನಾಗರಿಕತೆಯನ್ನು ಸಂಶೋಧನೆ ಮಾಡಿದಂಥವರು ದಯಾರಾಮ್ ಸಹಾನಿ, ಆದರೆ ಈ ಮೊಹೆಂಜೊದಾರೋ ನಗರವನ್ನು ಪತ್ತೆ ಹಚ್ಚಿದಂಥವರು RD ಬ್ಯಾನರ್ಜಿಯವರು. ಹಾಗೆಯೇ RD ಬ್ಯಾನರ್ಜಿರವರು ಹರಪ್ಪ ನಗರವನ್ನು ಕ್ರಿಸ್ತಶಕ 1922 ಅದನ್ನು ಉತ್ಖನನ ಮಾಡ್ತಾರೆ, ಅದನ್ನು ಸಂಶೋಧನೆ ಮಾಡ್ತಾರೆ. ಹಾಗಾದರೆ ಮುಂದಿನ ಮಾಹಿತಿ ಏನು? ನೋಡಿ, ಇಲ್ಲಿ ಪಾಕ್ನ ಮಾಂಟೆಗೋಮರಿ ಜಿಲ್ಲೆಯಲ್ಲಿರ್ತಕ್ಕಂಥ ಹರಪ್ಪ ನಾಗರಿಕತೆಯ ಪ್ರಮುಖ ನೆಲೆ ಯಾವುದು ಅಂದರೆ ಅದು ಹರಪ್ಪ. ಹರಪ್ಪ ನಗರ ರಾವಿ ನದಿ ದಡದಲ್ಲಿ ನೆಲೆಗೊಂಡಿದೆ, ನೆನ್ಪಿಟ್ಕೊಳ್ಳ್ರಿ. ಸೊ ಇದು ಸಿಂಧೂ ಬಯಲಿನ ನಾಗರಿಕತೆ ಅಂತಲೇ ಕರಿತೀವಿ, ಅಂದರೆ ಅದರ ನಾಗರಿಕತೆ ಸಿಂಧೂ ಬಯಲಿನ ನದಿಯ ಮೇಲೆ ಬೆಳೆದು ಬರುತ್ತೆ. ಆದರೆ ಹರಪ್ಪ ನಗರ ಎಲ್ಲಿದೆ ಅಂದರೆ ರಾವಿ ನದಿ ಇದೆಯಲ್ಲ, ಆ ರಾವಿ ನದಿ ದಡದಲ್ಲಿ ಇದನ್ನು ನಾವು ಕಾಣ್ಬೋದು. ಹಾಗೆ ಹರಪ್ಪ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಅವಶೇಷಗಳನ್ನು ಹೊರತುಪಡಿಸ್ಬಿಟ್ಟು ನಮಗೆ ಇನ್ನಿತರೆ ಆಧಾರಗಳು ದೊರೆತಿವೆ. ಅವು ಯಾವುವು ಅಂತಂದರೆ ಮುದ್ರೆಗಳು, ಸುಮಾರು ಮುದ್ರೆಗಳು 3000 ಕೂಡ ಹೆಚ್ಚು ಮುದ್ರೆಗಳು ನಮಗೆ ದೊರಕಿದವೆ. ಅಷ್ಟೇ ಅಲ್ಲ, ಹರಪ್ಪನರು ಮುದ್ರೆಗಳ ತಯಾರಿಕೆಗೋಸ್ಕರ
ಬಳಸಿದಂತಹ ವಸ್ತುಗಳು ಯಾವ್ಯಾವು ಅಂದರೆ ಮೂಳೆ, ಮೃದುಶಿಲೆ, ಜೇಡಿ ಮಣ್ಣು. ನಾನು ನಿಮಗೆ STA FTA ಪರೀಕ್ಷೆಯನ್ನು ತಯಾರಿ ಮಾಡ್ತಾ ಇರೋ ಕಾರಣ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಅಂಶಗಳನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಹಾಗೆಯೇ ಮುಂದಿನ ಪಾಯಿಂಟ್ ಏನಿದೆ, ಇತ್ತೀಚೆಗೆ ಪತ್ತೆ ಹಚ್ಚಲಾಗಿರ್ತಕ್ಕಂಥ ಗುಜರಾತ್ನ ಒಂದು ಕಚ್ನಲ್ಲಿ ಸಿಂಧೂ ಸಂಸ್ಕೃತಿಯ ನೆಲೆಯಾದಂತಹ ಧೋಲ್ವೀರವನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ಇದನ್ನು 1990 ಮತ್ತು 91 ಇದನ್ನು ಪತ್ತೆ ಹಚ್ಚುತ್ತಾರೆ. ಧೋಲ್ವೀರ್ ನಗರ ಅದು ಗುಜರಾತ್ ರಾಜ್ಯದ ಕಚ್ನಲ್ಲಿ ಕಂಡುಬರುತ್ತೆ. ಹಾಗಾದರೆ ಮುಂದಿನ ಪಾಯಿಂಟ್ ಏನು ನೋಡಿ ಫ್ರೆಂಡ್ಸ್, ಮೆಹೆಂಜೊದಾರೋ ಅಂದರೆ ಏನು? ಸಿಂಧಿ ಭಾಷೆಯಲ್ಲಿ ಮೆಹೆಂಜೊದಾರೋ ಅಂತಂದರೆ ಏನಿಲ್ಲಿ ಸತ್ತವರ ದಿಬ್ಬ ಎಂಬ ಅರ್ಥವನ್ನು ಕೊಡುತ್ತೆ. ಹಾಗಾದರೆ ಗುಜರಾತಿನ ಕ್ಯಾಂಬಿ ತೀರದ ಲೋತಾಲ್ ಹಡಗುಕಟ್ಟೆಯನ್ನು ಪತ್ತೆ ಮಾಡಿದವ್ರು ಯಾರು ಅಂದರೆ SR ರಾವ್ ಅವರು. ನೆಕ್ಸ್ಟ್, ಮನೆಗಳ ನಿರ್ಮಾಣಕ್ಕೆ ಬಳಸ್ತಾ ಇದ್ದಂತಹ ಪ್ರಮುಖ ವಸ್ತುಗಳು ಯಾವ್ಯಾವಪ್ಪ ಅಂದರೆ ಸುಟ್ಟ ಹಾಗೂ ಒಣಗಿದ ಇಟ್ಟಿಗೆಗಳನ್ನು ಹರಪ್ಪ ನಾಗರಿಕತೆಯ ಜನರಲ್ಲಿ ಸಾಕಷ್ಟು ಒಂದು ವೈವಿಧ್ಯಮಯವಾದಂಥ ಕೌಶಲ್ಯಗಳನ್ನು ಕೂಡ ಅವರು ಹೊಂದಿದ್ರು. ಹಾಗೆ ಅಷ್ಟೇ ಅಲ್ಲದಂಗೆ ಮನೆಗಳನ್ನು ಕೂಡ ಅವರು ಈಗ ನಾವೆಲ್ಲ ಹೇಗೆ ಸುಟ್ಟಿಟ್ಟಿಗೆಗಳನ್ನು ಒಣಗಿದ ಇಟ್ಟಿಗೆಗಳನ್ನು ಹೇಗೆ ಬಳಸ್ಕೊಂಡು ಮನೆಗಳನ್ನು ತಯಾರು ಮಾಡ್ತಾ ಇದ್ದೀವಲ್ಲ, ಆವಾಗಿನ ಕಾಲದಲ್ಲೇ ಅಂದರೆ ಹರಪ್ಪ ನಗರ ಒಂದು ನಾಗರಿಕತೆಯ ಸಂದರ್ಭದಲ್ಲಿ ಅವರು ಒಣಗಿದ ಹಾಗೂ ಸುಟ್ಟ ಇಟ್ಟಿಗೆಗಳನ್ನು ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಬಳಸ್ತಾ ಇದ್ರು. ಅಷ್ಟೇ ಅಲ್ಲ, ಉಗ್ರಾಣಗಳು ಕೂಡ ಇಲ್ಲಿ ಕಂಡುಬಂದಿದೆ. ಎಲ್ಲಿ ಅಂದರೆ ಹರಪ್ಪ ಒಂದು ನಗರದಲ್ಲಿ ಉಗ್ರಾಣಗಳನ್ನು ಕೂಡ ಕಾಣ್ಬೋದು. ಉಗ್ರಾಣಗಳಂದರೆ ನಿಮಗೆ ಗೊತ್ತೇ ಇದೆ, ಏನಂದರೆ ಆಹಾರ ವಸ್ತುಗಳನ್ನು, ಕೆಲವೊಂದು ಆಹಾರ ಪದಾರ್ಥಗಳನ್ನು ಅಲ್ಲಿ ಶೇಖರಿಸಿರ್ತಕ್ಕಂತಹ ಸ್ಥಳಗಳನ್ನು ನಾವು ಉಗ್ರಾಣಗಳು ಅಂತೇಳಿ ಕರಿತೇವೆ. ಅಷ್ಟೇ ಅಲ್ಲ, ಸ್ನಾನದ ಕೊಳನೂ ಕೂಡ ಇಲ್ಲಿ ತುಂಬ ವಿಶೇಷವಾದಂತಹ ಒಂದು ಇವರ ಕಲೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ದಂಗೆ ಸ್ನಾನದ ಕೊಳ ಈ ಮೆಹೆಂಜೊದಾರೋ ನಗರದಲ್ಲಿ ಪತ್ತೆ ಆಗಿರೋದನ್ನು ನಾವು ಕಾಣ್ಬೋದು. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಅದು ಹೊಂದಿದೆ. ಆಮೇಲೆ ಇತ್ತೀಚೆಗೆ ಧೋಲ್ವೀರ್ ನಗರವನ್ನು ಕೂಡ ಪತ್ತೆ ಮಾಡಿದ್ದಾರೆ ಅಂತ ಈಗಾಗಲೇ ನಾವು ತಿಳ್ಕೊಂಡ್ವಿ. ಹಾಗೆಯೇ ಇವರ ಒಂದು ಲಿಪಿಯನ್ನು ನಾವು ನೋಡೋದಾದರೆ 10 ದೊಡ್ಡ ಅಕ್ಷರಗಳ ಒಂದು ಹರಪ್ಪ ಲಿಪಿಯ ಫಲಕ ದೊರೆತಿದೆ. ಎಲ್ಲಿ ಅಂತಂದರೆ ಅದು ಧೋಲ್ವೀರ ನಗರದಲ್ಲಿ. ಲೋಹಗಳಿಗೆ ಸಂಬಂಧಪಟ್ಟಂತಹ ಜ್ಞಾನನೂ ಕೂಡ ಇವರಲ್ಲಿ ಇತ್ತಂತೆ. ಹಾಗಾದರೆ ಅಂತಹ ಯಾವ ಯಾವ ಲೋಹಗಳ ಬಗ್ಗೆ ಇವರಿಗೆ ಗೊತ್ತಿತ್ತು ಅಂದರೆ ಚಿನ್ನ, ಬೆಳ್ಳಿ, ತಾಮ್ರ, ಹಾಗೆಯೇ ಕಬ್ಬಿಣದ ಒಂದು ಲೋಹ, ಕಬ್ಬಿಣ ಅದನ್ನು ಕೂಡ ಒಂದು ಲೋಹ, ಅದರ ಜ್ಞಾನ ಇವರಿಗೆ ತಿಳಿದಿಲ್ಲ ಅಂತ ಕೆಲವೊಬ್ಬರು ಅಭಿಪ್ರಾಯಪಟ್ಟರೆ, ಇನ್ನು ಕೆಲವು ಇತಿಹಾಸಕಾರರು ಅದ್ರ ಬಗ್ಗೆನೂ ಕೂಡ ಜ್ಞಾನ ಇತ್ತು ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್, ಹರಪ್ಪ ನಾಗರಿಕತೆಯ ಒಂದು ವಿಶಿಷ್ಟವಾದಂತಹ ಲಕ್ಷಣ ಏನಪ್ಪ ಅಂದರೆ ಅವರ ನಗರ ಯೋಜನೆ ಅಂತೇಳಿ ಹೇಳ್ಬೋದು. ಯಾಕಂದರೆ ಅಷ್ಟು ಒಂದು ಸುವ್ಯವಸ್ಥಿತವಾದಂತಹ ನಗರ ಯೋಜನೆಯನ್ನು ಹೊಂದಿದ್ರು, ಒಳಚರಂಡಿಗಳ ವ್ಯವಸ್ಥೆಯನ್ನು ಕೂಡ ಹೊಂದಿದ್ರು. ಆ ಮೆಹೆಂಜೊದಾರೋ ನಗರದಲ್ಲಿರ್ತಕ್ಕಂಥ ಸ್ನಾನದ ಕೊಳವನ್ನು ನೋಡಿದಾಗ ನಮಗೆ ಸಂಪೂರ್ಣವಾಗಿ ಅವರ ರಚನೆಗಳ ಬಗ್ಗೆ ನಮಗೆ ತಿಳಿದು ಬರುತ್ತೆ. ಅಷ್ಟೇ ಅಲ್ಲ, ಇವರು ಕಲೆ ಮತ್ತು ವಾಸ್ತುಶಿಲ್ಪ ಕೂಡ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದೀವಿ. ಹೇಗೆ ಅಂದರೆ ನೃತ್ಯ ಭಂಗಿಯ ಕಂಚಿನ ವಿಗ್ರಹವು ಕೂಡ ಈ ಹರಪ್ಪ ಸಂಸ್ಕೃತಿಯಲ್ಲಿ, ಸಂಸ್ಕೃತಿಯ ಒಂದು ನೆಲೆಯಾದಂತಹ ಮೆಹೆಂಜೊದಾರೋದಲ್ಲಿ ಈ ವಿಗ್ರಹವನ್ನು ನಾವು ಕಾಣ್ಬೋದು. ಆಮೇಲೆ ಧೋಲ್ವೀರ್ ನಗರವನ್ನು ಇತ್ತೀಚೆಗೆ ಅದನ್ನು ಸಂಶೋಧನೆ ಮಾಡಿದ್ರು ಅಂತ ಹೇಳಿದ್ವಿ. ಇಂತಹ ಒಂದು ಧೋಲ್ವೀರ್ ನಗರದಲ್ಲಿ ಈ ಹರಪ್ಪ ಸಂಸ್ಕೃತಿಯ ಒಂದು ಕ್ರೀಡಾಂಗಣ ಕೂಡ ಅಲ್ಲಿ ಕಂಡುಬಂದಿದೆ. ಅಂದರೆ ಅವರಿಗೆ ಇದ್ರ ಮೂಲಕ ನಮಗೇನು ತಿಳಿದು ಬರುತ್ತೆ, ಅವರಿಗೆ ಕ್ರೀಡೆಯ ಬಗ್ಗೆನೂ ಕೂಡ ಆಸಕ್ತಿ ಇತ್ತು ಅಂತೇಳಿ ನಾವು ತಿಳ್ಕೊಳ್ಬೋದು. ಅನಂತರ ಹರಪ್ಪ ನಾಗರಿಕತೆ ನೋಡಿ ಕಂಚಿನ ಯುಗಕ್ಕೆ ಸೇರಿದ್ದಾಗಿತ್ತು ಅಂಥೇಳಿ ಇತಿಹಾಸಕಾರರು ಅಭಿಪ್ರಾಯವನ್ನು ಪಡ್ತಾರೆ. ನೆಕ್ಸ್ಟ್, ಹರಪ್ಪನರು ಯಾವೆಲ್ಲ ಸಾಕು ಪ್ರಾಣಿಗಳನ್ನು ಸಾಕ್ತಾ ಇದ್ರು ಅಂದರೆ ದನ, ಎಮ್ಮೆ, ಆಡು, ಕುರಿ, ಕತ್ತೆ, ಬೆಕ್ಕು, ನಾಯಿ, ನವಿಲು, ಇಷ್ಟು ಸಾಕು ಪ್ರಾಣಿಗಳನ್ನು ಅವ್ರೇನು ಮಾಡ್ತಾಯಿದ್ರು, ಸಾಕ್ತಾಯಿದ್ರು. ಅಷ್ಟೇ ಅಲ್ಲ, ಈ ಹರಪ್ಪ ನಾಗರಿಕತೆ ಅಥವಾ ಸಿಂಧೂ ನಾಗರಿಕತೆಯ ಜನರಿಗೆ
ಬಹಳಷ್ಟು ಪ್ರಿಯವಾದಂತಹ ಪ್ರಾಣಿ ಯಾವುದು ಅಂದರೆ ಅದು ಡುಬ್ಬದ ಗೂಳಿ. ಈ ಪ್ರಾಣಿಯನ್ನು ಅವರು ತುಂಬ ಪ್ರೀತಿಸ್ತಾ ಇದ್ದರು, ತುಂಬಾ ಅದನ್ನು ಗೌರವಿಸ್ತಾ ಇದ್ದರು. ನೆಕ್ಸ್ಟ್, ಹರಪ್ಪನರು ಹೊರೆ ಹೊರಲಿಕ್ಕೆ, ಈಗ ಸುಮಾರು ನಿಮಗೆ ಗೊತ್ತಿರ್ಬೋದು ಹಿಂದಿನ ಕಾಲದಲ್ಲೆಲ್ಲ ಕತ್ತೆಗಳನ್ನು, ಒಂಟೆಗಳನ್ನು, ಸಾಮಾನುಗಳನ್ನು ಹೊರಲಿಕ್ಕೆ ಬಳಸ್ತಾ ಇದ್ರು ಅಂತ. ಈಗಲೂ ಕೂಡ ಅಷ್ಟೇ, ಹರಪ್ಪ ನಾಗರಿಕತೆಯಲ್ಲಿ ಭಾಳಷ್ಟು ಒಜ್ಜಿರ್ತಕ್ಕಂಥ ವಸ್ತುಗಳನ್ನು ಹೊರಲಿಕ್ಕೆ ಕತ್ತೆ ಮತ್ತು ಒಂಟೆ ಪ್ರಾಣಿಗಳನ್ನು ಬಳಸ್ಕೊಳ್ತಾ ಇದ್ರು. ಅಷ್ಟೇ ಅಲ್ಲ, ಈ ಹರಪ್ಪನರಿಗೆ ಅಥವಾ ಹರಪ್ಪ ನಾಗರಿಕತೆಯ ಜನರಿಗೆ ಆನೆ, ಹುಲಿ, ಗೆಂಡಾಮೃಗ ಇಂತಹ ಒಂದು ಕಾಡು ಪ್ರಾಣಿಗಳ ಒಂದು ಪರಿಚಯನೂ ಕೂಡ ಇತ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಇದು ಅತ್ಯಂತ ಒಂದು ಪ್ರಾಚೀನ ನಾಗರಿಕತೆ ಅಂತೇಳಿ ಹೇಳ್ತಾ ಇದ್ದೀವಿ. ನಾಗರಿಕತೆ ಬಗ್ಗೆ ಭಾಳಷ್ಟು ಇತಿಹಾಸ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ನೆಕ್ಸ್ಟ್, ಹರಪ್ಪ ನಾಗರಿಕತೆಯ ಜನರು ಆಭರಣ ತಯಾರಿಕೆಗೆ ಯಾವೆಲ್ಲ ಲೋಹಗಳನ್ನು ಬಳಸ್ತಾ ಇದ್ರು ಅಂದರೆ ಚಿನ್ನ, ಬೆಳ್ಳಿ, ತಾಮ್ರ. ಇದ್ರ ಮೂಲಕ ನಮಗೇನು ತಿಳಿದು ಬರುತ್ತೆ, ಹರಪ್ಪ ನಾಗರಿಕತೆಯ ಜನರು ಆಭರಣ ಪ್ರಿಯರಾಗಿದ್ದರು. ಅವರಿಗೆ ಬೇಕಾದಂಥ ಆಭರಣಗಳನ್ನು ಕೂಡ ಅವರು ತಯಾರು ಮಾಡಿಕೊಳ್ತಾ ಇದ್ರು. ಅಷ್ಟು ಪ್ರಚಲಿತದಲ್ಲಿತ್ತು ಆ ನಾಗರಿಕತೆಯಲ್ಲಿ ಅಂತ ಈ ಮೂಲಕ ತಿಳ್ಕೊಳ್ಬೋದು. ಆಮೇಲೆ ಈ ಹರಪ್ಪ ನಾಗರಿಕತೆಯ ಜನರಿದ್ದಾರಲ್ಲ, ಕನ್ನಡಿಗಳ ತಯಾರಿಕೆಗೆ ಕಂಚನ್ನು ಬಳಸ್ತಾ ಇದ್ರು. ನೆನಪಿಟ್ಕೊಳ್ರಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಿಮಗೆ ಕೇಳುವಂಥ ಸಂಭವ ಇರುತ್ತೆ. ನೆಕ್ಸ್ಟ್, ಹರಪ್ಪನರ ಮುದ್ರೆಗಳಲ್ಲಿ ಚಿತ್ರಿತವಾಗಿರ್ತಕ್ಕಂಥ ಕೆಲ ಪ್ರಾಣಿಗಳು ಯಾವುವು ಅಂತಂದರೆ ಬಾಹಿನಂದಿ, ಏಕಶೃಂಗಿ ಇಂತಹ ಒಂದು ಪ್ರಾಣಿಗಳನ್ನು ಅವರು ಏನು ಮಾಡಿದ್ದಾರೆ, ಮುದ್ರೆಗಳಲ್ಲಿ ಚಿತ್ರಿತಗೊಳಿಸಿದ್ದಾರೆ. ಆಮೇಲೆ ಹರಪ್ಪ ನಾಗರಿಕತೆಯಲ್ಲಿ ಮಣಿ ತಯಾರಿಕಾ ಕಾರ್ಖಾನೆಗಳು ಕೂಡ ಇದ್ವು ಅಂತ ಹೇಳಿ ಹೇಳ್ತಾ ಇದ್ದೀವಿ. ಹಾಗಾದರೆ ಅವು ಎಲ್ಲೆಲ್ಲಿದ್ವು ಅಂದರೆ ಚುನ್ಲೋದಾರೋ ಮತ್ತು ಲೋತಾಲ್ ನಗರಗಳಲ್ಲಿ ಈ ಮಣಿ ತಯಾರಿಕಾ ಕಾರ್ಖಾನೆಗಳನ್ನು ನಾವು ಕಾಣಬಹುದಾಗಿತ್ತು. ಹಾಗೆಯೇ ಫ್ರೆಂಡ್ಸ್, ಹರಪ್ಪನರು ಏನಿದ್ರಲ್ಲ, ಅವರು ಪಶುಪತಿಯನ್ನು ಅವರ ಪ್ರಮುಖ ದೇವರು ಅಂತೇಳಿ ಅವರು ಆರಾಧನೆಯನ್ನು ಮಾಡ್ತಾ ಇದ್ರು. ಸೊ ಅವರ ಪ್ರಮುಖ ದೇವತೆ ಮಾತೃದೇವತೆ ಆಗಿದ್ಲು. ಸಿಂಧೂ ಜನರು ಒಂದು ಲಿಪಿಯನ್ನು ಬಳಸ್ತಾ ಇದ್ರು. ಅದು ಯಾವ ಲಿಪಿ ಅಂತಂದರೆ ಅದು ಚಿತ್ರಲಿಪಿ ಅಂತೇಳಿ ಹೇಳ್ತೀವಿ. ಸಿಂಧೂ ನಾಗರಿಕತೆಯ ಜನರು ಬಳಸ್ತಿದ್ದಂತಹ ಲಿಪಿಯೊಂದು ಅಂಕಸೂಚಕ ಅಂತೇಳಿ ವಿದ್ವಾಂಸರು ಕರೀತಾರೆ. ಆ ವಿದ್ವಾಂಸರ ಹೆಸರೇನು ಅಂದರೆ ಬಿ ವಿ ಸುಬ್ಬರಾಯಪ್ಪ. ಯಾಕೆ ಅಂತಂದರೆ ಈಗ ನಾಳೆ ಎಕ್ಸಾಮ್ಸಲ್ಲಿ ನಿಮಗೆ ಯಾವ ರೀತಿ ಪ್ರಶ್ನೆಯೂ ಕೂಡ ಬರ್ಬೋದು. ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಎಲ್ಲ ಪ್ರತಿಯೊಂದನ್ನು ಕೂಡ ಓದ್ಕೊಂಡಿರಬೇಕು, ಪಾಯಿಂಟ್ಸ್ಗಳನ್ನೇ ಓದಿರಬೇಕು. ಪಾಯಿಂಟ್ಸ್ಗಳು ಆಗಿದ್ದರೂ ಕೂಡ ಅವು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು, ಆಮೇಲೆ ಕೇಳ್ತಕ್ಕಂತಹ ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕು, ಹೆಚ್ಚು ಫೋಕಸ್ ಕೊಟ್ಟು ಓದ್ಕೊಳ್ಬೇಕಾಗತ್ತೆ. ಮತ್ತು ಫ್ರೆಂಡ್ಸ್, ಮುಂದಿನ ಅಂಶವನ್ನು ನೋಡೋಣ. ನೋಡಿ, ಈ ಹರಪ್ಪ ನಾಗರಿಕತೆಯಲ್ಲಿ ಮೆಹೆಂಜೊದಾರೊ ನಗರ ಏನಿದೆ ಅಲ್ಲ, ಅದು ಸುಮಾರು 7 ಬಾರಿ ನಿರ್ಮಿತವಾಗಿರ್ತಕ್ಕಂಥ ಒಂದು ನಗರ ಎಂಬ ಹೆಗ್ಗಳಿಕೆಗೆ ಅದು ಪಾತ್ರ ಆಗಿದೆ. ಆಮೇಲೆ ಈ ಸಿಂಧೂ ನಾಗರಿಕತೆ ಯಾಕೆ ನಾಶ ಆಯಿತು ಅಂತಂದರೆ, ಅಲ್ಲಿ ಆಕ್ರಮಣಕಾರಿ ಜನಾಂಗದಂತಹ ಆರ್ಯರು ಬಂದು ಆ ಸಿಂಧೂ ನಾಗರಿಕತೆಯನ್ನು ನಾಶ ಮಾಡಿದ್ರು ಅಂತ ಕೆಲವೊಬ್ಬರು ಅಭಿಪ್ರಾಯ ಪಡ್ತಾರೆ. ಇನ್ನು ಕೆಲವೊಬ್ರು ಏನು ಹೇಳ್ತಾರೆ ಅಂತಂದರೆ, ಆ ಸಿಂಧೂ ನಾಗರಿಕತೆಯಲ್ಲಿ ಹೆಚ್ಚು ಪ್ರವಾಹಗಳು ಉಂಟಾಗೋದ್ರಿಂದ ಪ್ರವಾಹಗಳು ಉಂಟಾಗಿ ಅಲ್ಲಿನ ಜನವಸತಿ ಹಾಳಾಯಿತು, ನಾಶ ಆಯಿತು ಅಂತ ಇನ್ನೂ ಕೆಲವು ಇತಿಹಾಸಕಾರರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಆಮೇಲೆ ಹರಪ್ಪನರು ಮರಗಳನ್ನು ಕೂಡ ಪೂಜೆ ಮಾಡ್ತಾ ಇದ್ರು. ಅಂಥ ಮರಗಳು ಯಾವ್ಯಾವು ಅಂದರೆ ಅಶ್ವತ್ ಮರ, ಅರಳಿ ಮರ, ಬೇವಿನ ಮರ, ಇವೆಲ್ಲವುಗಳನ್ನು ಅವರು ಪೂಜೆ ಮಾಡ್ತಾ ಇದ್ರು. ಹರಪ್ಪನರು ಒಂದು ಪವಿತ್ರ ಪ್ರಾಣಿ ಅಂತೇಳಿ ಯಾವ ಪ್ರಾಣಿಯನ್ನು ತಿಳಿದು ಪೂಜಿಸ್ತಿದ್ರು ಅಂದರೆ ಡುಬ್ಬದ ಗೂಳಿಯನ್ನು ಅವರು ಪೂಜಿಸ್ತಾ ಇದ್ರು. ಅವರ ಒಂದು ಪ್ರೀತಿಯ ಪ್ರಾಣಿಯು ಕೂಡ ಡುಬ್ಬದ ಗೂಳಿನೇ ಆಗಿತ್ತು. ನೆಕ್ಸ್ಟ್, ಹರಪ್ಪ ಸಂಸ್ಕೃತಿ ಕಾಲದಲ್ಲಿ ಬಹು ವ್ಯಾಪಕವಾಗಿ ಬಳಕೆಯಲ್ಲಿದ್ದಂತಹ ಲೋಹ ಯಾವುದು ಅಂದರೆ ಅದು ಕಂಚು. ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್, ಇನ್ನೊಂದು ಮುಂದಿನ ಅಂಶಕ್ಕೆ ನಾವು ಹೋಗೋಣ. ಮುಂದಿನ ಅಂಶ ನೋಡೋಣ. ಹರಪ್ಪನರ ಲಿಪಿಯು ಹೆಚ್ಚಾಗಿ ದ್ರಾವಿಡ ಲಿಪಿಯನ್ನು ಹೋಲುತ್ತೆ ಅಂತ ನಾವು ಇಲ್ಲಿ ಕನ್ಸಿಡರೇಷನ್ ಮಾಡಿಕೊಳ್ಬೋದು. ನಂತರ ಅಳತೆ ಪಟ್ಟಿ ಅಂತೇಳಿ ಗುರುತಿಸಲ್ಪಟ್ಟಂತಹ ಕಂಚಿನ ಒಂದು ಸರಳು ಅದು ಎಲ್ಲಿ ದೊರೆತಿದೆ ಅಂತಂದರೆ ನಮಗೆ ಹರಪ್ಪ ನೆಲೆಯಲ್ಲಿ ದೊರೆತಿದೆ. ಆಮೇಲೆ ಇವರ ಒಂದು ಪ್ರಮುಖ ಆಹಾರ ಧಾನ್ಯ ಯಾವುದಾಗಿತ್ತಪ್ಪ ಅಂದರೆ ಗೋಧಿ ಆಗಿತ್ತು.
ಒಟ್ಟಾರೆಯಾಗಿ ನಾವು ಹೇಳೋದಾದರೆ ಪ್ರಾಚೀನ ಜಗತ್ತಿನ ಪ್ರಥಮ ಸುಯೋಜಿತ ನಗರ ಅಂತೇಳಿ ಹೆಸರಾದಂಥ ಹರಪ್ಪ ನಾಗರಿಕತೆಯ ನೆಲೆ ಅಂದರೆ ಅದು ಮೆಹೆಂಜೊದಾರೋ ಆಗಿತ್ತು. ಕಂಪ್ಲೀಟಾಗಿ ಇವತ್ತು ನಾವೇನು ಮಾಡಿದ್ವಿ ಅಂದರೆ ಹರಪ್ಪ ನಾಗರಿಕತೆಯ ಒಂದು ಚಿತ್ರಣವನ್ನು ಕಂಡುಕೊಂಡೆವು. ಕೆಲವೇ ನಿಮಿಷಗಳಲ್ಲಿ ನಾವು ಹರಪ್ಪ ನಾಗರಿಕತೆ ಬಗ್ಗೆ ತಿಳ್ಕೊಂಡಿದ್ದೀವಿ. ಹೀಗೇ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮುಂದಿನ ತರಗತಿಯಲ್ಲೂ ಕೂಡ ಮುಂದಿನ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಇದು ಸರಣಿ ವಿಡಿಯೋ ಆಗಿರುತ್ತೆ, ಯಾರೂ ಕೂಡ ಮಿಸ್ ಮಾಡಿಕೊಳ್ಬೇಡಿ ಅಂತ ಹೇಳ್ತಾ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.